ನಮಸ್ಕಾರ ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ ಮಲೆಯೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಗಿರವಿ ಇಟ್ಟಿರುವ ರೈತರ ಚಿನ್ನವನ್ನು ವಾಪಸ್ ಕೊಡಿಸುವಂತೆ ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಸಮಿತಿ ವತಿಯಿಂದ ನಗರದಲ್ಲಿಂದು ಪ್ರತಿಭಟನೆ ಬಿಳಗಿರಿ ರಂಗಪ್ಪನ ಹುಂಡಿಯಲ್ಲಿ 42,11,305 ರು ಸಂಗ್ರಹ ಜೋಡಿ ರಸ್ತೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನ್ಯಾಕ್ ಕಮಿಟಿ ಭೇಟಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಘಟಕಕ್ಕೆ ನೂತನ ಪದಾಧಿಕಾರಿಗಳ ನೇಮಕ ಮಲೆಯೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಗಿರವಿ ಇಟ್ಟಿರುವ ರೈತರ ಚಿನ್ನವನ್ನು ವಾಪಸ್ ಕೊಡಿಸುವಂತೆ ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಸಮಿತಿ ವತಿಯಿಂದ ನಗರದಲ್ಲಿಂದು ಪ್ರತಿಭಟನೆ ನಗರದ ಜಿಲ್ಲಾಡಳಿತ ಭವನದ ಮುಖ್ಯ ಗೇಟ್ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆಯಲ್ಲಿ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಪ್ರತಿಭಟನೆ ನಡೆಸಿದರು ಸಂಘದ ಆಡಳಿತ ಮಂಡಳಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮಲೆಯೂರು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದಲ್ಲಿ ಮುಗ್ಧ ಹಾಗೂ ಅಮಾಯಕ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆಂದು ಚಿನ್ನವನ್ನು ಗಿರವಿ ಇಟ್ಟುಕೊಂಡು ವಂಚಿಸಲಾಗಿದೆ ಅಲ್ಲದೆ ಚಿನ್ನವನ್ನು ವಾಪಸ್ ಕೊಡಲು 1 ಕೋಟಿಗೂ ಅಧಿಕ ಹಣ ಕಟ್ಟಿಸಿಕೊಂಡಿದ್ದಾರೆ ಆದರೆ ಚಿನ್ನ ವಾಪಸ್ ನೀಡಿಲ್ಲ ಎಂದು ದೂರಿದರು ಪ್ರತಿಭಟನೆಯಲ್ಲಿ ಸಂಘದ ಕಾರ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ತಾಲೂಕು ಅಧ್ಯಕ್ಷ ಹಾಲಿನ ನಾಗರಾಜು ಜಿಲ್ಲಾ ಉಪಾಧ್ಯಕ್ಷ ಪಟೇಲ್ ಶಿವಮೂರ್ತಿ ಪದಾಧಿಕಾರಿಗಳಾದ ಕುಮಾರಸ್ವಾಮಿ ಸಿದ್ದಪ್ಪ ಮಾದೇಸ್ವಾಮಿ ನಂದೀಶ್ ಮಹದೇವಪ್ಪ ಪ್ರವೀಣ್ ರತ್ನಮ್ಮ ಶಿವಪಾದ ಸ್ವಾಮಿ ಶಿವಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ಬಿಳಗಿರಿ ರಂಗಪ್ಪನ ಹುಂಡಿಯಲ್ಲಿ 42,11,305 ರು ಸಂಗ್ರಹ ವಿದೇಶಿ ಡಾಲರ್ಗಳು ಪತ್ತೆ ಯಳಂದೂರು ತಾಲೂಕಿನ ಪ್ರಸಿದ್ಧ ಬಿಳಗಿರಿ ರಂಗನ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಬುಧವಾರ ಗೋಲಕ ಹಣದ ಎಣಿಕೆ ನಡೆಯಿತು ಎಣಿಕೆಯಲ್ಲಿ 42,11,305 ರು ಹಾಗೂ ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ಸಿಕ್ಕಿದೆ ಎಣಿಕೆ ಸಂದರ್ಭದಲ್ಲಿ ಗೋಲಕದಲ್ಲಿ 132 ಡಾಲರ್ 20 ನೇಪಾಳ ರೂಪಿ 15 ದಿನಾರ್ ಹಾಗೂ ಗಾಂಬಿಯಾ ದೇಶದ 50 ನೋಟುಗಳು ಸಿಕ್ಕಿದೆ ಹರಕೆ ರೂಪದಲ್ಲಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಭಕ್ತರು ಹುಂಡಿಯಲ್ಲಿ ಹಾಕಿದ್ದಾರೆ ಚಿಕ್ಕ ಬಟ್ಟುತಾಳಿ 11 ತಂತಿಯಲ್ಲಿ ಪೋಣಿಸಿದ ಮಾಂಗಲ್ಯ 2 ಗುಂಡು 2 ಲಕ್ಷ್ಮಿ ಕಾಸು 1 ಮಾಂಗಲ್ಯ ಸರದಲ್ಲಿ 2 ಗುಂಡು 1 ತಾಳಿ ಸೇರಿದೆ 1 ಜೊತೆ ಬೆಳ್ಳಿ ಕಣ್ಣು 1 ಜೊತೆ ಅರಿಶಿನ ಕುಂಕುಮದ ಬಟ್ಟಲು ಚಿಕ್ಕ ಗಂಟೆ ದೇವರ ನಾಮ ಬಸವನ ಹರಕೆ ತೊಟ್ಟಿಲು ದೇವಿ ಮುಖವಾಡ ಸಂಗ್ರಹವಾಗಿದೆ ಭಕ್ತೆಯೊಬ್ಬರು ತಪ್ಪು ಮಾಡಿ ಕ್ಷಮೆ ಯಾಚಿಸಿರುವ ಪತ್ರ ಹಾಗೂ ಅಕ್ಕ ತಂಗಿಯರ ಕೇಸು ಗಂಡು ಮಕ್ಕಳಿಗೆ ಇರಲಿ ಎಂಬ ಒಕ್ಕಣೆ ಸಾಲುಗಳ ಪತ್ರಗಳು ಅಧಿಕಾರಿಗಳ ಗಮನ ಸೆಳೆಯಿತು ಎಣಿಕೆ ಕಾರ್ಯದಲ್ಲಿ ಕಂದಾಯ ಇಲಾಖೆ ಸಿಬ್ಬಂದಿಗಳು ದೇವಸ್ಥಾನದ ಆಡಳಿತ ಮಂಡಳಿ ಭಾಗವಹಿಸಿದ್ದರು ಹಣವನ್ನು ಕರ್ನಾಟಕ ಬ್ಯಾಂಕ್ಗೆ ಜಮಾ ಮಾಡಲಾಗಿದೆ ಎಂದು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ವೈಎನ್ ಮೋಹನ್ ಕುಮಾರ್ ಹೇಳಿದರು ತಹಸೀಲ್ದಾರ್ ಶಿವರಾಜ್ ಬ್ಯಾಂಕ್ ನಿರ್ವಾಹಕ ಪ್ರಭುಸ್ವಾಮಿ ರಾಜು ಶೇಷ ಮುರಳಿ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಜೋಡಿ ರಸ್ತೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನ್ಯಾಕ್ ಕಮಿಟಿ ಭೇಟಿ ಚಾಮರಾಜನಗರ ಜೋಡಿ ರಸ್ತೆಯಲ್ಲಿರುವ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿಗೆ ನ್ಯಾಕ್ ಪೀರ್ ಸಮಿತಿ ಭೇಟಿ ನೀಡಿತು ಭೇಟಿ ನೀಡಿರುವ ಹಿನ್ನೆಲೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂಆರ್ ಸುಮತಿ ಅಧ್ಯಾಪಕ ವರ್ಗ ವಿದ್ಯಾರ್ಥಿನಿಯರು ಶ್ರಮದಿಂದ ಕಾಲೇಜಿನಲ್ಲಿ ಹಬ್ಬದ ವಾತಾವರಣ ನಿರ್ಮಿಸಿದರು ಬಾಳೆಕಂದು ಮಾವಿನ ಸೊಪ್ಪು ಕಾಲೇಜಿನ ಸುತ್ತಮುತ್ತ ರಂಗೋಲಿಗಳನ್ನು ಬಿಡಿಸಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ಹೊರಚೆಲ್ಲಿದರು ಶ್ರೀ ಮಲೆ ಮಹದೇಶ್ವರ ಶ್ರೀ ಚಾಮರಾಜೇಶ್ವರ ದೇವಸ್ಥಾನ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ದೇವಸ್ಥಾನ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಸುವರ್ಣಾವತಿ ಚಿಕ್ಕಹೊಳೆ ಜಲಾಶಯ ಕಂಪ್ಯೂಟರ್ ಯುಗದಲ್ಲಿ ಆನ್ಲೈನ್ ಬಂದ ನಂತರ ಬ್ಯಾಂಕಿಂಗ್ ಎಟಿಎಂಗಳಿಗೆ ಗ್ರಾಹಕರು ಹೆಚ್ಚಾಗಿ ಹೋಗುತ್ತಿಲ್ಲ ಇದನ್ನು ಅನುಸರಿಸಿ ಸಾಕ್ಷ್ಯಚಿತ್ರವನ್ನು ಪ್ರದರ್ಶನ ಏರ್ಪಡಿಸಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಮಧುಶ್ರೀ ಮಾತನಾಡಿ ಉಪನ್ಯಾಸಕ ಮಹಾದೇವ ಪ್ರಸಾದ್ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಎಟಿಎಂಗಳಿಗೆ ಸಾರ್ವಜನಿಕರು ಎಟಿಎಂಗೆ ಭೇಟಿ ನೀಡಿದರೆ ತುಂಬ ತೊಂದರೆಯಾಗುತ್ತಿತ್ತು ಜನರು ರಶ್ಶು ಸರ್ವರ್ ಡೌನ್ ರಾತ್ರಿ 8 ಗಂಟೆ ನಂತರ ಎಟಿಎಂ ಬಂದಿದ್ದರಿಂದ ಆಗುತ್ತಿರುವ ತೊಂದರೆ ಹಿನ್ನೆಲೆಯಲ್ಲಿ ಆನ್ಲೈನ್ನಲ್ಲಿ ವ್ಯವಹಾರ ಮಾಡುತ್ತಿರುವ ಹಿನ್ನೆಲೆ ಸಮಯ ಉಳಿಯುತ್ತದೆ ನಮಗೆ ಹೆಚ್ಚಿನ ಅನುಕೂಲವಾಗುತ್ತಿದೆ ಎಂಬ ಕಲ್ಪನೆಯಿಂದ ನಾನು ನನ್ನ ಸಹಪಾಠಿ ಜೊತೆಗೂಡಿ ಈ ವಸ್ತು ಪ್ರದರ್ಶನದಲ್ಲಿ ಎಟಿಎಂ ಪ್ರಕೃತಿ ತಯಾರು ಮಾಡಿ ಇದರಿಂದ ಏನೇನು ಅನುಕೂಲ ಎಂಬುದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿನಿ ನಯನ ಮನಸ್ಸು ಮಾಡಿದರೆ ಏನು ಬೇಕಾದ
ಆದರೂ ಸಾಧನೆ ಮಾಡಬಹುದು. ಇದಕ್ಕೆಲ್ಲ ನಮ್ಮ ಉಪನ್ಯಾಸಕರು ಹಾಗೂ ಪೋಷಕರು ಮಾರ್ಗದರ್ಶನ ನೀಡಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿದ್ಯಾರ್ಥಿನಿ ತೇಜಸ್ವಿನಿ ಭೂಮಿಕಾ ದೀಪು ಮಾತನಾಡಿ, ಕಲೆಯ ತವರೂರು ಧಾರ್ಮಿಕ ಕ್ಷೇತ್ರದಲ್ಲಿ ಪ್ರಸಿದ್ಧವಾಗಿರುವ ಆಯ್ದ ಧಾರ್ಮಿಕ ಸ್ಥಳಗಳನ್ನು ವಿದ್ಯಾರ್ಥಿಗಳ ವೀಕ್ಷಣೆಗೆ ವಸ್ತು ಪ್ರದರ್ಶನ ಏರ್ಪಡಿಸಿದ್ದೇವೆ ಎಂದು ತಿಳಿಸಿದರು. ಕಾಲೇಜಿನ ಪ್ರಾಂಶುಪಾಲೆ ಎಂಆರ್ ಸುಮತಿ, ಉಪನ್ಯಾಸಕರಾದ ಜಯಣ್ಣ, ಕುಸುಮ, ಪ್ರೊಫೆಸರ್ ದೇವರಾಜ್ ಬಸವಣ್ಣ, ಬಾಲಸುಬ್ರಹ್ಮಣ್ಯ, ಮಂಜುನಾಥ್, ರುಕ್ಮಿಣಿ, ಪುಷ್ಪ, ಕುಮಾರ್, ಸಿದ್ದರಾಜು ಸೇರಿದಂತೆ ಹಲವು ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿದರು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಘಟಕಕ್ಕೆ ನೂತನ ಪದಾಧಿಕಾರಿಗಳ ನೇಮಕ. ಕೆಆರ್ಎಸ್ ಪಕ್ಷದ ಹಿಂದಿನ ಜಿಲ್ಲಾಧ್ಯಕ್ಷರಾಗಿದ್ದ ಶ್ರೀನಿವಾಸ್ ಶಾಸ್ತ್ರಿ ಅವರನ್ನು ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ, ಎಂ ಚಂದ್ರಶೇಖರ್ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ, ಜಿಲ್ಲಾ ಉಪಾಧ್ಯಕ್ಷರಾಗಿ ಸೈಯದ್ ಸಮಿ, ಪ್ರಧಾನ ಕಾರ್ಯದರ್ಶಿಯಾಗಿ ಎಂ ಗಿರೀಶ್, ಕಾರ್ಯದರ್ಶಿಗಳಾಗಿ ಎಂ ಗಣೇಶ್, ಮಧುನಾಯಕ್, ಶ್ರೀನಿವಾಸ್, ಜಯಶಂಕರ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ವಕೀಲ ರವಿಕುಮಾರ್ ತಿಳಿಸಿದರು. ಮುಂದಿನ ದಿನಗಳಲ್ಲಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ನಡೆಯಲಿದ್ದು, ಆಸಕ್ತಿ ಇರುವವರು ಜಿಲ್ಲಾಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಪ್ರಧಾನ ಕಾರ್ಯದರ್ಶಿಗಳನ್ನು ಸಂಪರ್ಕಿಸುವಂತೆ ಮನವಿ ಮಾಡಿದರು. ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿದ ಬಜೆಟ್ನಲ್ಲಿ ಜಿಲ್ಲೆಯನ್ನು ಕಡೆಗಣಿಸಲಾಗಿದ್ದು, ಜಿಲ್ಲೆಯ ಪ್ರವಾಸೋದ್ಯಮ ಹಾಗೂ ಚಾಮರಾಜ ಬೆಂಗಳೂರು ನಡುವಿನ ರೈಲ್ವೆ ಯೋಜನೆಗೆ ಆದ್ಯತೆ ನೀಡಿಲ್ಲವೆಂದು ದೂರಿದರು. ಸುದ್ದಿಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಸೈಯದ್ ಸಮಿ, ಪ್ರಧಾನ ಕಾರ್ಯದರ್ಶಿ ಎಂ ಗಿರೀಶ್, ಕಾರ್ಯದರ್ಶಿಗಳಾದ ಗಣೇಶ್, ಮಧುನಾಯಕ್, ಶ್ರೀನಿವಾಸ್, ಜಯಶಂಕರ್ ಉಪಸ್ಥಿತರಿದ್ದರು. ಹಿಂದೆ ಯಾರಾದರೂ ಹೋರಾಟ ಮಾಡಿದ್ರ, ಅವ್ರು ಇನ್ನಾದರೂ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ನಿಂದ್ರ, ಮತ್ತೆ ಅವರ ಎಲ್ಲಾ ಪ್ರತಿಯೊಂದು ವಿಚಾರಗಳನ್ನ ನಾವು ಕಲೆಕ್ಟ್ ಮಾಡಿ ಕೂಡ ಅದನ್ನು ಕೂಡ ಜನರಿಗೆ ಪಾರದರ್ಶಕವಾಗಿರಬೇಕು. ಚಾಮರಾಜನಗರ ಜಿಲ್ಲೆಯಲ್ಲಾದಂತಹ ಕೆಆರ್ಎಸ್ ಪಕ್ಷದ ಒಬ್ಬ ಪದಾಧಿಕಾರಿಗಳಿದ್ದಾನೆ ಅಂತ ಹೇಳಿದ್ರೆ ಆತನ ಸಂಪೂರ್ಣ ವಿಚಾರ ಅದಕ್ಕೆ ಗೊತ್ತಿರಬೇಕು ಅನ್ನೋ ವಿಚಾರದಲ್ಲಿ ನಾವು ಇಲ್ಲಿ ಆಯ್ಕೆ ಮಾಡಿದ್ದೀವಿ. ಮತ್ತೊಮ್ಮೆ ಮುಖ್ಯಾಂಶಗಳು. ಮಲೆಯೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಗಿರವಿ ಇಟ್ಟಿರುವ ರೈತರ ಚಿನ್ನವನ್ನು ವಾಪಸ್ ಕೊಡಿಸುವಂತೆ ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಸಮಿತಿ ವತಿಯಿಂದ ನಗರದಲ್ಲಿಂದು ಪ್ರತಿಭಟನೆ. ಬಿಳಗಿರಿ ರಂಗಪ್ಪನ ಹುಂಡಿಯಲ್ಲಿ 42,11,305 ಸಂಗ್ರಹ. ಜೋಡಿ ರಸ್ತೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನ್ಯಾಕ್ ಕಮಿಟಿ ಭೇಟಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಘಟಕಕ್ಕೆ ನೂತನ ಪದಾಧಿಕಾರಿಗಳ ನೇಮಕ. ಧನ್ಯವಾದಗಳು.